ಹೆಸರು ಮಹೇಶ್ ಅಂತ. ನಾನು ತಿಪಟೂರು ತಾಲೂಕು ನಾಯಕ ಸಮಾಜದ ಅಧ್ಯಕ್ಷ. ಹಾಗೂ ಈ ಸರಿ ನಡೆದ ಒಂದು ನಗರಸಭಾ ಚುನಾವಣೆಯಲ್ಲಿ 18ನೇ ವಾರ್ಡಿಂದ ಸ್ಪರ್ಧಿಸಿ ಜಯಗಳಿಸಿರ್ತೇನೆ. ಈಗ ನನ್ನ ವಾರ್ಡಲ್ಲಿ ತುಂಬ ಸಮಸ್ಯೆಗಳಿವೆ. ನಮ್ಮ ವಾರ್ಡಲ್ಲಿ ಈಗ ಆಲ್ರೆಡಿ ಒಂದು 20 ವರ್ಷದಿಂದ ಆಗಿರೋಂಥ ಚರಂಡಿಗಳು ಇವತ್ತಿನವರೆಗೂ ಆಗಿಲ್ಲ. ಆ ಚರಂಡಿಗಳು ಮತ್ತು ರೋಡ್ಗಳು ಎಲ್ಲ ತುಂಬ ದುರಸ್ತಿಲಿದೆ. ಈ ಕೆಲಸ ಕಾರ್ಯ ಮಾಡಬೇಕು. ಈಗ ಇನ್ನೂ ನಾವು ಗೆದ್ದು 6 ತಿಂಗಳಾಗಿದೆ. 6 ತಿಂಗಳಾದ್ರೂ ನಮಗೆ ಅಧಿಕಾರ ಇನ್ನೂ ಆಗಿಲ್ಲ. ಸರ್ಕಾರ ಒಂದು ಮೀಸಲಾತಿ ಪ್ರಕಟಿಸಿಲ್ಲ. ಹಂಗಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿಲ್ಲದೆ ಇರೋದ್ರಿಂದ ನಮ್ಗೆ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲದೆ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳನ್ನ ಹೋಗಿ ನಾವು ಕೆಲಸ ಕಾರ್ಯ ಕೇಳಿದ್ರೆ ತುಂಬ ಬೇಜವಾಬ್ದಾರಿ ತಂದಿಂದ ಯಾವುದೇ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇಲ್ಲ. ಎಲ್ಲ ಉಡಾಫೆ ಉತ್ತರ ಕೊಡ್ತಾರೆ. ನಾವು ಜನಗಳಿಗೆ ದಿನ ಬೆಳಿಗ್ಗೆ ಆದರೆ ಕೆಲಸ ಅವ್ರಿಗೆ ಏನು ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ಗೆದ್ದು ಕೂಡ ನಾವು ಕೆಲಸ ಮಾಡಲಾರ್ದ ಸ್ಥಿತಿಲಿ ಈಗ ಜೀವನ ಸಾಗಿಸ್ತಾ ಇದ್ದೀವಿ. ನಮ್ಗೆ ಅಧಿಕಾರ ಒಂದು ನಗರಸಭೆಯಲ್ಲಿ ಒಂದು ಅಧಿಕಾರ ಅಂತ ಆಯಿತು ಅಂದರೆ ನಾವು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗಿರೋ ಅಧಿಕಾರಿಗಳಿಗೆ ನಮ್ಮ ವಾರ್ಡ್ಗಳಲ್ಲಿ ಕೆಲಸ ಆಗಿಲ್ಲ, ಈ ಥರ ಕೆಲಸ ಇದೆ ಮಾಡಿಕೊಡಿ ಅಂತ ಅಂದರೆ ಮಾಡಿಕೊಡ್ತೀವಿ ಅಂತ ಬರೀ ಸುಮ್ಮನೆ ಬೇಜವಾಬ್ದಾರಿತನದಿಂದ ಉತ್ತರ ಕೊಡ್ತಿದ್ದಾರೆ. ಕೆಲಸ ಆಗಿಲ್ಲ ಯಾವುದು, ತುಂಬಾ ಬ್ಯಾಲೆನ್ಸ್ ಇದೆ ಕೆಲಸಗಳು. ವಾರ್ಡಲ್ಲಿ ಹಂದಿಗಳ ಸಮಸ್ಯೆ ಇದೆ. ಹಂದಿ ಒಂದ್ಸಲ ಇಳಿಸಿದರೆ ತಿರ್ಗಿ ಮತ್ತೆ ಮತ್ತೆ ಬರ್ತಾನೆ ಇದೆ. ಹೊಸದಾಗಿ ಬಡಾವಣೆಗಳೆಲ್ಲ ಆಗಿದೆ, ಅಲ್ಲಿ ಇನ್ನೂ ಯು ಜಿ ಡಿ ವರ್ಕ್ ಆಗೋದಿದೆ, ಅವೆಲ್ಲ ಯು ಜಿ ಡಿ ವರ್ಕ್ ಮಾಡಿಸ್ಬೇಕು. ಇನ್ನೂ ಕೆಲಸ ತುಂಬಾ ಇದೆ ವಾರ್ಡಲ್ಲಿ. ನಮಗೆ ಮಾನ್ಯ ಶಾಸಕರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ನಮ್ಮ ವಾರ್ಡ್ ಕೆಲಸಗಳಿಗೆ ಯಾವುದೇ ಥರದ ಒಂದು ಅಧಿಕ ಇವರು ಅಮೌಂಟ್ ಯಾವುದನ್ನು ಸ್ಯಾಂಕ್ಷನ್ ಮಾಡಿಲ್ಲ ನಮ್ಮ ವಾರ್ಡಲ್ಲಿ ಕೆಲಸಕ್ಕೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಅವರೆಲ್ಲ ಒಂದು ಸಹಕಾರ ಕೊಟ್ಟರೆ ವಾರ್ಡಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಆಡಳಿತ ಅಧಿಕಾರಿ ಕಮಿಷನರು, ಕಮಿಷನರ್ ಏನಾಗಿದೆ ಅಂದರೆ ಹಿಂದೆ ಮಹಿಳೆ ಕಮಿಷನರ್ ಇದ್ದರು, ಅವರು ಡೆಲಿವರಿಗೆ ಹೋದರು. ಹಂಗಾಗಿ ಅವಾಗ ಒಂದು ತಿಂಗಳು ಯಾರು ಕಮಿಷನರ್ ಇಲ್ದಲೇ ಆಡಳಿತ ಮಾಡೋರು ಇಲ್ದಂಗೆ ಆದರು. ಮತ್ತು ಈಗ ಹೊಸದಾಗಿ ಇನ್ನೊಬ್ಬರು ಮುಸ್ಲಿಮ್ಸ್ ಅಧಿಕಾರಿಯಾಗಿ ಬಂದರು, ಒಂದು 2-3 ದಿನ ಇದ್ದರು. ಅವ್ರನ್ನ ಚುನಾವಣೆ ನಿಮಿತ್ತ ಚುನಾವಣೆ ಕೆಲಸಕ್ಕೆ ಅಂತೇಳಿ ಬೆಂಗಳೂರಿಗೆ ಕೆಲಸಕ್ಕೆ ಹಾಕ್ಕೊಂಡ್ರು. ಹಂಗಾಗಿ ಮತ್ತೆ 1.5 ತಿಂಗಳಿಂದ ನಗರಸಭೆಯಲ್ಲಿ ಆಡಳಿತ ಮಾಡಬೇಕಾಗಿರೋ ಕಮಿಷನರು ಆಡಳಿತದಲ್ಲಿ ಇಲ್ಲ, ಯಾರೂ ಇಲ್ಲ. ಇನ್ಚಾರ್ಜು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾ ಇದ್ದಾರೆ. ಕಮಿಷನರು ಯಾರೂ ಇಲ್ಲ ಇಲ್ಲಿ, ಇನ್ಚಾರ್ಜ್ ಯಾರಿಗೂ ಕೊಟ್ಟೋಗಿಲ್ಲ. ಯಾವುದೊಂದು ಖಾತೆ ಬದಲಾವಣೆ ಆಗಬೇಕು ಅಂದರೆ ಇವತ್ತು 1-3-4 ತಿಂಗಳಾಗಿದೆ. ಜನ ತುಂಬ ನಗರಸಭೆಯಲ್ಲಿ ಭಾರಿ ಹೋರಾಟ ಮಾಡೋಂಗಾಗಿದೆ. ಒಂದು ಖಾತೆ ಬದಲಾವಣೆ ತೋರಿಸಿ ಯಾರಿಗಿದೆ ಸರ್? ಅದು ಕಮಿಷನರೇ ಸೈನ್ ಹಾಕ್ಬೇಕು. ಓನ್ಲಿ ಫಾರ್ ಕಮಿಷನರ್? ಕಮಿಷನರ್ ಸೈನ್ ಹಾಕಿದ್ರೆ ಮಾತ್ರ ಖಾತೆ ಬದಲಾವಣೆ ಆಗೋದು.